ಹಲೋ ನಮಸ್ಕಾರ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ರಿಲೀಸ್ ದಿನಾಂಕ ಯಾವಾಗ ಹಾಗೂ ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೈದನೇ ಸಿನಿಮಾವಾದ ವೇದ ಸಿನಿಮಾದ ಓ ಟಿ ಟಿ ರೈಡ್ಸ್ ದಾಖಲೆ ಬೆಳಿಗ್ಗೆ ಮಾರಾಟ ಮುಂತಾದ ಹಲವಾರು ಇಂದಿನ ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳುವ ಬನ್ನಿ ವಿಡಿಯೋ ಶುರು ಮಾಡುವ ಇಂಪಲ್ ಕ್ವೀನ್ ರಾಮ್ ಲಾಲಿ ಧನಂಜಯ್ ಜೋಡಿಯ ಮೊದಲ ಸಿನಿಮಾವಾಗಿದೆ ಮಾನ್ಸೂನ್ ರಾಗ ಚಿತ್ರದ ಟ್ರೇಲರ್ ಇಂದು ಬಿಡುಗಡೆಗೊಂಡಿದ್ದು ವಿಭಿನ್ನ ರೀತಿಯಲ್ಲಿ ಚಿತ್ರವು ಕಾಣಿಸಿಕೊಂಡಿದೆ ಚಿತ್ರದಲ್ಲಿ ರಚಿತಾ ರಾಮ್ ವೇಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಪವನ್ ಒಡೆಯರ್ ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾವಾಗಿದೆ ರೇಮು ಚಿತ್ರದಲ್ಲಿ ಇಶಾನ್ ಆಶಿಕಾ ರಂಗನಾಥ್ ಅವರು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇಂದು ಆಶಿಕಾ ರಂಗನಾಥ್ ಅವರ ಹುಟ್ಟುಹಬ್ಬದ ಕಾರಣ ಅವರ ಚಿತ್ರದ ಹೊಸ ಲುಕ್ ಪೋಸ್ಟರ್ ಇಂದು ಬಿಡುಗಡೆಯಾಗಿದೆ ಶಶಾಂಕ್ ನಿರ್ದೇಶನದ ರೊಮ್ಯಾಂಟಿಕಲ್ ಸಿನಿಮಾವಾದ ಲವ್ ತ್ರೀ ಸಿಕ್ಸ್ಟೀನ್ ಸಿನಿಮಾದ ಟ್ರೈಲರ್ ಇಂದು ಬಿಡುಗಡೆಗೊಂಡಿದ್ದು ಸಿನಿಮಾದ ಬಗೆಗಿನ ನಿರೀಕ್ಷೆಯನ್ನು ಹೆಚ್ಚಿಸಲು ಟ್ರೈಲರ್ಗೆ ಸಾಧ್ಯವಾಗಲಿಲ್ಲ ಚಿತ್ರವು ಆಗಸ್ಟ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗಲಿದೆ ಯೋಗರಾಜ್ ಭಟ್ ನಿರ್ದೇಶನದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾವಾಗಿದೆ ಟು ಚಿತ್ರವು ಆಗಸ್ಟ್ ಹನ್ನೆರಡಕ್ಕೆ ಬಿಡುಗಡೆಯಾಗಲಿದ್ದು ಚಿತ್ರದ ಪ್ರಾಯಶಃ ಎಂಬ ಹಾಡು ಬಿಡುಗಡೆಗೊಂಡು ಎಲ್ಲೆಡೆ ಸದ್ದು ಮಾಡುತ್ತಿದೆ ತೆಲುಗಿನ ಸ್ಟಾರ್ ಡೈರೆಕ್ಟರ್ ಶಂಕರ್ ಅವರ ಕಮಲ್ ಹಾಸನ್ ಅವರ ಜೊತೆಗಿನ ಸಿನಿಮಾವಾಗಿದೆ ಇಂಡಿಯಾ ಟೂ ಇದರ ಶೂಟಿಂಗ್ ಬಹಳ ಹಿಂದೆಯೇ ಆರಂಭಗೊಂಡಿದ್ದು ಅರ್ಧಕ್ಕೆ ನಿಂತು ಹೋಗಿತ್ತು ಅದರ ನಂತರ ಕಮಲ್ ಹಾಸನ್ ಅವರು ವಿಕ್ರಮ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದರು ಈಗ ಚಿತ್ರದ ಬಗ್ಗೆ ಹೊಸ ಅಪ್ಡೇಟ್ ದೊರಕಿದ್ದು ಚಿತ್ರವು ಬರುವ ತಿಂಗಳು ಸೆಪ್ಟೆಂಬರ್ನಲ್ಲಿ ಶುರುವ ಶೂಟಿಂಗ್ ಶುರು ಮಾಡಲಿದೆ ಕನ್ನಡದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ ಬನಾರಸ್ ಸಿನಿಮಾದ ರಿಲೀಸ್ ಡೇಟ್ ಮುಂದೂಡಲಾಗಿದೆ ಚಿತ್ರವು ಸೆಪ್ಟೆಂಬರ್ ಎರಡಕ್ಕೆ ವಿಶ್ವದಾದ್ಯಂತ ಬಿಡುಗಡೆಯಾಗಲು ಸಜ್ಜಾಗಿತ್ತು ಚಿತ್ರವು ಕನ್ನಡ ಮಾತ್ರವಲ್ಲದೆ ತೆಲುಗು ಮಲಯಾಳಂ ತಮಿಳು ಹಿಂದಿ ಎಂಬ ನಾಲ್ಕು ಐದು ಭಾಷೆಗಳಲ್ಲಿ ರಿಲೀಸ್ ಆಗಲು ಸಜ್ಜಾಗಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಇನ್ನೊಂದು ಬಹುನಿರೀಕ್ಷಿತ ಸಿನಿಮಾವಾಗಿದೆ ಬಾಣದಾರಿಯಲ್ಲಿ ಚಿತ್ರವನ್ನು ಪ್ರೀತಮ್ ಗುಬ್ಬಿ ನಿರ್ದೇಶನ ಮಾಡುತ್ತಿದ್ದು ಚಿತ್ರದ ಹೊಸ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಇಂದು ಬಿಡುಗಡೆಯಾಗಿದೆ ಸಾಯಿ ಪಲ್ಲವಿ ನಟನೆಯ ಇತ್ತೀಚೆಗೆ ಬಿಡುಗಡೆಗೊಂಡ ಸಿನಿಮಾವಾಗಿದೆ ಗಾರ್ಗಿ ಸಿನಿಮಾವು ಪ್ರೇಕ್ಷಕರ ಮನ ಗೆದ್ದರೂ ಥಿಯೇಟರ್ನಲ್ಲಿ ಸದ್ದು ಮಾಡಲು ಸಾಧ್ಯವಾಗಿರಲಿಲ್ಲ ಚಿತ್ರದ ಒ ಟಿ ಟಿ ರಿಲೀಸ್ ಬಗೆಗಿನ ದಿನಾಂಕ ದೊರಕಿದ್ದು ಚಿತ್ರವು ಆಗಸ್ಟ್ ಹನ್ನೆರಡಕ್ಕೆ ಸೋನಿಲಿ ಒಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ಬಿಡುಗಡೆಯಾಗಲಿದೆ ರಾಜವೆ ವೆಂಕಯ್ಯ ನಾಯ್ಡು ನಿರ್ದೇಶನ ಮಾಡುತ್ತಿರುವ ಕನ್ನಡದ ಹೊಚ್ಚ ಹೊಸ ಸಿನಿಮಾವಾಗಿದೆ ಸೈರನ್ ಚಿತ್ರ ಚಿತ್ರದಲ್ಲಿ ಪ್ರವೀಣ್ ಶೆಟ್ಟಿ ಎಂಬ ಹೊಸಮುಖ ಪ್ರತಿಭೆ ನಾಯಕನಾಗಿ ಕಾಣಿಸುತ್ತಿದ್ದು ಚಿತ್ರದ ಟೀಸರ್ ಇಂದು ಬಿಡುಗಡೆಯಾಗಿದೆ ಪುರಿ ಜಗನ್ನಾಥ್ ನಿರ್ದೇಶನ ಮಾಡುತ್ತಿರುವ ವಿಜಯ್ ದೇವರಕೊಂಡ ಅವರ ಸ್ಟಾ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾವಾಗಿದೆ ಲೈಗರ್ ಚಿತ್ರದ ಟ್ರೈಲರ್ ಬಿಡುಗಡೆಗೊಂಡು ಭಾರತದಾದ್ಯಂತ ಸದ್ದು ಮಾಡುತ್ತಿದ್ದು ಇದೀಗ ಚಿತ್ರದ ಸೆ ಸೆನ್ಸರ್ ಮುಗಿದಿದ್ದು ಚಿತ್ರವು ಯು ಬಾರ್ ಎ ಪ್ರಮಾಣ ಪತ್ರ ದೊರಕಿದೆ ಇನ್ನು ಚಿತ್ರದಲ್ಲಿ ಹಲವಾರು ಸಸ್ಪೆನ್ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಗಳು ಇದೆ ಎಂದು ತಿಳಿದುಬಂದಿದೆ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಇತ್ತೀಚೆಗೆ ಬಿಡುಗಡೆಗೊಂಡ ಸಿನಿಮಾವಾಗಿದೆ ವಿಕ್ರಾಂತ್ ರೋಣ ಚಿತ್ರದ ಸದ್ದು ಇನ್ನೂ ಕಡಿಮೆಯಾಗಲಿಲ್ಲ ಚಿತ್ರವು ಎಂಟು ದಿನಗಳಲ್ಲಿ ಕರ್ನಾಟಕದಿಂದ ಮಾತ್ರ ಐವತ್ತೆರಡರಿಂದ ಐವತ್ನಾಲ್ಕು ಕೋಟಿ ಬಾಚಿದೆ ಎಂದು ತಿಳಿದುಬಂದಿದೆ ದರ್ಶನ್ ಅವರ ಹೊಸ ಸಿನಿಮಾವಾಗಿದೆ ಡಿ ಫಿಫ್ಟಿ ಸಿಕ್ಸ್ ಕಾಟರೆ ಎಂಬ ಹೆಸರು ಸಿನಿಮಾದ ಫೈನಲ್ ಹೆಸರು ಎಂದು ತಿಳಿದು ಬಂದಿದ್ದು ಸಿನಿಮಾದ ಮುಹೂರ್ತ ಇಂದು ನೆರವೇರಿದ್ದು ಚಿತ್ರದ ಹೀರೋಯಿನ್ ಆಗಿ ಚಿತ್ರದ ಹೀರೋಯಿನ್ ಅನೌನ್ಸ್ಮೆಂಟ್ ಇಂದು ಆಗಿದೆ ಚಿತ್ರದಲ್ಲಿ ಮಾಲಾಶ್ರೀ ಅವರ ಪತ್ರಿ ರಾಧನಾ ರಾಮ್ ದರ್ಶನ್ ಅವರಿಗೆ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸುತ್ತಿರುವ ನೂರ ಇಪ್ಪತ್ತೈದನೇ ಸಿನಿಮಾವಿದೆ ವೇದ ಚಿತ್ರವನ್ನು ಎ ಹರ್ಷ ನಿರ್ದೇಶನ ಮಾಡುತ್ತಿದ್ದು ಚಿತ್ರವು ಶಿವಣ್ಣನ ಶಿವಣ್ಣನವರ ನೂರ ಇಪ್ಪತ್ತೈದನೇ ಚಿತ್ರವಾದ ಕಾರಣ ಬಹಳ ಬೇಡಿಕೆಯನ್ನು ಹೊಂದಿದೆ ಇನ್ನು ಚಿತ್ರದ ಸ್ಯಾಟಲೈಟ್ ಓಟಿಟಿ ಹಕ್ಕು ಇಪ್ಪತ್ತೈದು ಇಪ್ಪತ್ತೊಂದು ಕೋಟಿ ಎಂಬ ಬೃಹತ್ ದಾಖಲೆ ಮೊತ್ತಕ್ಕೆ ಮಾರಾಟವಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಚಿತ್ರವನ್ನು ಗೀತಾ ಶಿವರಾಜ್ ಕುಮಾರ್ ಮತ್ತು ಜಿಯೋ ಸ್ಟುಡಿಯೋಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾವಾಗಿದೆ ಕ್ರಾಂತಿ ಚಿತ್ರದ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗಿದೆ ಚಿತ್ರದ ಹೊಸ ಪೋಸ್ಟರ್ ಬಿಡುಗಡೆಗೊಂಡಿದ್ದು ಚಿತ್ರದ ಬಗೆಗಿನ ನಿರೀಕ್ಷೆಯನ್ನು ಇನ್ನೂ ಹೆಚ್ಚಿಸಿದೆ ಇನ್ನು ಚಿತ್ರವು ಇದೇ ಬರುವ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಬಿಡುಗಡೆಯಾಗಲಿದೆ ಎಂದು ತಿಳಿದುಬಂದಿದೆ ಚಿತ್ರತಂಡವು ಶೀಘ್ರದಲ್ಲೇ ದಿನಾಂಕವನ್ನು ಘೋಷಣೆ ಮಾಡಲಿದೆ